ಯತೀಂದ್ರ ಸಿದ್ದರಾಮಯ್ಯ ಟೀಕೆಗೆ ಪ್ರತಾಪ್ ಸಿಂಹ ತಿರುಗೇಟು ಕೊಟ್ಟಿದ್ದಾರೆ. ಪ್ರತಾಪ್ ಸಿಂಹಗೆ ನ್ಯಾಷನಲ್ ಲೀಡರ್ ಅಂತ ಯತೀಂದ್ರ ಹೇಳಿದ್ರು. ಖಂಡಿತ ನ್ಯಾಷನಲ್ ಲೀಡರ್ ಅಲ್ಲ, ಸಾಮಾನ್ಯ ಕುಟುಂಬದವನು. ಬರವಣಿಗೆ ಮೂಲಕ ಹೆಸರು ಸಂಪಾದಿಸಿ ಈ ಸ್ಥಾನಕ್ಕೆ ಬಂದಿದ್ದಾನೆ. ಅಪ್ಪ ಸಿಎಂ ಆಗಿದ್ರೆ ತನ್ನ ಖಾಸಗಿ ಲ್ಯಾಬ್ಗೆ ಗುತ್ತಿಗೆ ಪಡೆದವರು ಲೀಡರ್. ಅಪ್ಪನ ನೆಲೆ ಬಿಡಿಸಿ ಬದಾಮಿ ಕ್ಷೇತ್ರಕ್ಕೆ ಓಡಿಸಿದವರು ನ್ಯಾಷನಲ್ ಲೀಡರ್. ತಾನು ಹೇಳಿದ ವರ್ಗಾವಣೆ ಲಿಸ್ಟ್ಗೆ ಸಿಎಂ ಇಂದ ಸಹಿ ಮಾಡಿಸಿದವರು ಲೀಡರ್. ಮೈಸೂರು ಭಾಗದ ನಿಜವಾದ ನ್ಯಾಷನಲ್ ಲೀಡರ್ ಯತೀಂದ್ರ ಸಿದ್ದರಾಮಯ್ಯ. ಯತೀಂದ್ರ ಸಿದ್ದರಾಮಯ್ಯ ಟೀಕೆಗೆ ಸಂಸದ ಪ್ರತಾಪ್ ಸಿಂಹ ಈ ರೀತಿಯಾಗಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಬಹಳ ದಿನಗಳಿಂದ ಇವರ ನಡುವೆ ವಾಕ್ ಸಮರ, ಶೀತಲ ಸಮರ ಎಲ್ಲವೂ ನಡೀತಾ ಇದೆ. ಈಗ ಅದು ಜೋರಾಗ್ತಾ ಇದೆ, ಟಾಕ್ ವಾರ್ ಜೋರಾಗ್ತಾ ಇದೆ. ಖಂಡಿತ ನ್ಯಾಷನಲ್ ಲೀಡರ್ ಅಲ್ಲ, ಒಬ್ಬ ಸಾಮಾನ್ಯ ಹಿನ್ನೆಲೆಯಿಂದ ಬಂದು ಪತ್ರಿಕೋದ್ಯಮದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡು ಅವ್ರೇನು ದೊಡ್ಡ ನ್ಯಾಷನಲ್ ಲೀಡರಾ? ತಮ್ಮಂತಾವೇ ದೊಡ್ಡ ನ್ಯಾಷನಲ್ ಲೀಡರ್ ಅಂತ ಭ್ರಮೆ ಪಡ್ಕೊಳ್ತಿದ್ದಾರೆ ಅನ್ಸುತ್ತೆ ಅಷ್ಟೇ. ತಂದೆಯವರು 45 ವರ್ಷಗಳ ರಾಜಕೀಯ ಜೀವನದಲ್ಲಿ ಯಾವತ್ತೂ ಕೂಡ ಒಬ್ಬರ ಮೇಲೆ ಈ ರೀತಿ ಹಾಗೆ ಸಾಧಿಸಿಲ್ಲ. ಅಂಥದ್ರಲ್ಲಿ ಅವ್ರಿಗೆ ಎಷ್ಟೊಂದು ಅನ್ಯಾಯ ಮಾಡಿರುವಂಥ ರಾಜಕಾರಣಿಗಳ ಮೇಲೆ ಅವ್ರು ಆ ರೀತಿ ಹಾಗೆ ಸಾಧಿಸಿಲ್ಲ. ಅಂಥದ್ರಲ್ಲಿ ಈ ಪ್ರತಾಪ್ ಸಿಂಹ ಅವ್ರ ಮೇಲೆ ಯಾತಕ್ಕೆ ಆ ರೀತಿ ಮಾಡೋಕೆ ಹೋಗ್ತಾರೆ? ಸೊ ತಮ್ಮ ಏನೋ ತಪ್ಪು ಮಾಡಿದ್ದಾರೆ ಅಂತ ಅನಿಸಿದೆ, ಅದಕ್ಕೋಸ್ಕರ ಕಾನೂನು ಕ್ರಮ ತೆಗೆದುಕೊಂಡಿದೆ ಅಷ್ಟೇ. ಸೊ ಹಾಗಾಗಿ ಅವ್ರು ಮಾಡಿರೋ ತಪ್ಪನ್ನು ತಪ್ಪು ಅಲ್ಲ ಅಂತ ಅವ್ರು ಮಾಡೋ ತಪ್ಪಿಂದ ಬಿಡಿಸ್ಕೊಳ್ಳೋದಕ್ಕೆ ಬೇರೆಯವ್ರ ಮೇಲೆ ಅವರು ಆರೋಪ ಹೊರಿಸ್ತಾ ಇದ್ದಾರೆ ಅಷ್ಟೇ. ನನ್ನ ರಾಜಕೀಯ ಸುಭದ್ರತೆ, ಅದರಿಂದ ಅವ್ರಿಗೆ ಟಾರ್ಗೆಟ್ ಮಾಡಿದ್ರೆ ನನ್ನ ರಾಜಕೀಯ ಸುಭದ್ರತೆ ಹಿಂಗಾಗುತ್ತೆ. ತಮ್ಮ ಸ್ವಂತ ರಾಜಕೀಯ ವಿಷಯ ಬಂದಾಗಲೇ ತಂದೆಯವರು ಯಾವತ್ತೂ ಕೂಡ ಇನ್ನೊಬ್ಬರ ಮೇಲೆ ಆ ರೀತಿ ಸುಳ್ಳು ಆರೋಪ ಮಾಡೋದಾಗಲಿ, ಸುಳ್ಳು ಪ್ರಕರಣಗಳನ್ನು ದಾಖಲು ಮಾಡೋದಾಗಲಿ ಯಾವತ್ತೂ ಮಾಡಿಲ್ಲ 45 ವರ್ಷಗಳಲ್ಲಿ. ಇವಾಗ ಯಾಕೆ ಮಾಡೋಕೆ ಹೋಗ್ತಾರೆ? ಸೊ ಹಾಗಾಗಿ ಸಿದ್ದರಾಮಯ್ಯ ಬಗ್ಗೆ ಗೊತ್ತಿರೋರು ಎಲ್ರಿಗೂ ಗೊತ್ತಿದೆ ಅವ್ರು ಯಾವತ್ತೂ ಅಂತ ರಾಜಕಾರಣ ಮಾಡಲ್ಲ. ಸೊ ಹಾಗಾಗಿ ಇವರು ಸುಮ್ಮನೆ ತಮ್ಮ ಮೈಲೇಜ್ ತಗೊಳ್ಳೋದಕ್ಕೆ ತಂದೆಯವ್ರನ್ನ ಅಟ್ಯಾಕ್ ಮಾಡ್ತಾರೆ. ಖಂಡಿತ ನಾನು ಯತೀಂದ್ರ ಸಿದ್ದರಾಮಯ್ಯನವರ ಮಾತನ್ನು ಒಪ್ತೀನಿ. ನಾನು ಖಂಡಿತ ನ್ಯಾಷನಲ್ ಲೀಡರ್ ಅಲ್ಲ, ಒಬ್ಬ ಸಾಮಾನ್ಯ ಹಿನ್ನೆಲೆಯಿಂದ ಬಂದು ಪತ್ರಿಕೋದ್ಯಮದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡು ಬೆಂಗಳೂರಿನಲ್ಲಿ ವಿಜಯ ಕರ್ನಾಟಕ ಮತ್ತು ಕನ್ನಡ ಪ್ರಭಾ ಪತ್ರಿಕೆಯಲ್ಲಿ ಪ್ರತಿನಿತ್ಯ ಕೆಲಸವನ್ನು ಮಾಡಿ ಅಲ್ಲೊಂದು ಅಂಕಣವನ್ನು ಬರೆದು ಅಂಕಣದ ಮುಖಾಂತರವಾಗಿ ಕರ್ನಾಟಕ ಜನಕ್ಕೆ ಪರಿಚಿತನಾಗಿ ನನ್ನ ಬರವಣಿಗೆ ಮುಖಾಂತರವಾಗಿ ಒಂದಷ್ಟು ಹೆಸರನ್ನು ಸಂಪಾದನೆ ಮಾಡಿಕೊಂಡು ಮೈಸೂರು ಮತ್ತು ಕೊಡಗಿನಲ್ಲಿ ಊರೂರು ಮನೆಮನೆಗಳಿಗೆ ತಿರುಗಿ ಒಳ್ಳೆಯ ಕೆಲಸವನ್ನು ಮಾಡ್ತೀನಿ ಅಂತ ಭರವಸೆಯನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಪಡ್ಕೊಂಡು ಗೆದ್ದು ಬಂದಾದ ನಂತರ ಪ್ರತಿಯೊಂದು ಕಚೇರಿಗೂ ಅಲೆದು ಪ್ರತಿಯೊಬ್ಬ ಸಚಿವರ ಹತ್ರನೂ ಹೋಗಿ ಅವರ ಕೈಕಾಲು ಹಿಡಿದು ನನ್ನ ಕ್ಷೇತ್ರಕ್ಕೆ ಅಭಿವೃದ್ಧಿ ಕಾರ್ಯಗಳನ್ನು ಪಡ್ಕೊಂಡು ಬಂದು ಒಂದಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡ್ತಾ ಇರುವಂಥ ನಾನೊಬ್ಬ ಸಾಮಾನ್ಯ ಹಿನ್ನೆಲೆಯಿಂದ ಬಂದಿರುವಂತಹ ಸಂಸದ ಮತ್ತು ಕೆಲಸಗಾರ ಅಷ್ಟೇ. ನಾನು ಖಂಡಿತ ನ್ಯಾಷನಲ್ ಲೀಡರ್ ಅಲ್ಲ. ನಾನು